कोस्टल कन्नड वीक्षिसिरुव एल्ला स्नेहितरिगू नमस्कार। कोस्टल कन्नडद मत्तोंदु वीडियोगे स्वागत। इवत्तिन वीडियोदल्लि नावु निमगे क्रांति सिनिमा मोदल दिन एष्टु गळिकेयन्न माडिदे हागे बेंगळूरु मत्तु मैसूरिनल्लि क्रांति सिनिमाद क्रेज हेगिदे एरडु नगरगळल्लि क्रांति सिनिमा याव रीति कलेक्षन् माडिदे अन्नुव विचारद बग्गे ओंदिष्टु माहिति ओंदिष्टु अपडेट्स गळन्न ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸುತ್ತಾ ಇದ್ದೀವಿ। ವರ್ಷಗಳ ಬಳಿಕ ಡಿಬಾಸ್ ಅವರ ಎಂಟ್ರಿಗೆ ಇಡಿ ಚಿತ್ರರಂಗವೇ ಕಾದು ಕುಳಿತಿದೆ। ಹೀಗಾಗಿ ಈ ಸಿನಿಮಾದ ಬಗ್ಗೆ ಸಿಕ್ಕಾಪಟೆ ನಿರೀಕ್ಷೆಗಳಿತ್ತು। ದರ್ಶನ್ ಅವರ ಅಭಿಮಾನಿಗಳಂತೂ ಈ ಸಿನಿಮಾದ ಬರುವಿಕೆಗಾಗಿ 6 ತಿಂಗಳ ಹಿಂದೆಯೇ ಎಲ್ಲಾ ತಯಾರಿಗಳನ್ನು ಮಾಡಿದ್ರು। ಹೀಗಾಗಿ ಈ ಸಿನಿಮಾ ಮೊದಲ ದಿನ ಎಷ್ಟು ಕೋಟಿ ಕಲೆಕ್ಷನ್ ಮಾಡಿದೆ ಅನ್ನುವ ಕುತೂಹಲ ಅದೆಷ್ಟು ಮಂದಿಗಿದೆ। ಇನ್ನು ಈ ಸಿನಿಮಾದ ಮೊದಲ ಪ್ರದರ್ಶನ ಬೆಳಗ್ಗೆ 5:30 ರಿಂದ ಆರಂಭವಾಗಿತ್ತು। ಒಂದಿಷ್ಟು ಚಿತ್ರಮಂದಿರಗಳಲ್ಲಿ 5:30 5:45 ಬಹುತೇಕ ಚಿತ್ರಮಂದಿರಗಳಲ್ಲಿ 6 ಗಂಟೆಯಿಂದ ಪ್ರದರ್ಶನ ಆರಂಭವಾಗಿತ್ತು। ಆದರೆ ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ಬೆಳ್ಳಂಬೆಳಗ್ಗೆ ಸೂರ್ಯ ಹುಟ್ಟೋದಕ್ಕೂ ಮೊದಲು ಪ್ರದರ್ಶನವನ್ನ ಆರಂಭಿಸಿದ್ರು। ಎಲ್ಲಾ ಚಿತ್ರಮಂದಿರದಲ್ಲೂ ಕೂಡ ಹೌಸ್ಫುಲ್ ಬೋರ್ಡ್ ಬಿದ್ದಿತ್ತು। ಇನ್ನು ಮೊದಲ ದಿನ ಎಲ್ಲಾ ಚಿತ್ರಮಂದಿರಗಳಲ್ಲೂ ಕೂಡ ಹೌಸ್ಫುಲ್ ಬೋರ್ಡ್ ಬಿದ್ದಿತ್ತ ಅಂತ ಕೇಳಿದ್ರೆ ಇಲ್ಲ, ಬಹುತೇಕ ಚಿತ್ರಮಂದಿರಗಳಲ್ಲಷ್ಟೇ ಹೌಸ್ಫುಲ್ ಬೋರ್ಡ್ಗಳು ರಾರಾಜಿಸಿದ್ದವು। ಒಂದು ಮಾಹಿತಿಯ ಪ್ರಕಾರ ಈ ಸಿನಿಮಾ ಮೊದಲ ದಿನ ಗಳಿಕೆ ಮಾಡಿದ್ದು ಬರೋಬ್ಬರಿ 11 ಕೋಟಿ ರೂಪಾಯಿ। ಬೆಂಗಳೂರು ಬಿಟ್ರೆ ಮೈಸೂರಿನಲ್ಲೂ ಕೂಡ ಕ್ರಾಂತಿ ಅಬ್ಬರ ತುಂಬಾನೇ ಜೋರಾಗಿತ್ತು। ಮೈಸೂರಿನಲ್ಲಿ 83 ಲಕ್ಷಕ್ಕೂ ಅಧಿಕ ಕಲೆಕ್ಷನ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ। ಈ ಹಿಂದೆ ಮೈಸೂರಿನಲ್ಲಿ KGF 2 ಹಾಗೆ ಜೇಮ್ ಸಿನಿಮಾ ಕೋಟಿಗೂ ಅಧಿಕ ಕಲೆಕ್ಷನ್ ಅನ್ನು ಮಾಡಿ ಗೆದ್ದು ಬೀಗಿತ್ತು। ಇನ್ನು ಎರಡನೇ ದಿನ ಅಂದ್ರೆ ಇಂದು ಶುಕ್ರವಾರ ಈ ಸಿನಿಮಾಗೆ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ಇದೆ ಅಂತ ನೋಡೋದಾದ್ರೆ ಒಂದಿಷ್ಟು ಕಡೆಗಳಲ್ಲಿ ನೀರಸವಾದಂತ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ। ಮೊದಲ ದಿನ ಎಲ್ಲಾನು ಬುಕಿಂಗ್ ಸೋಲ್ಡ್ ಔಟ್ ಆಗಿತ್ತು, ಹೌಸ್ಫುಲ್ ಬೋರ್ಡ್ ಬಿದ್ದಿತ್ತು। ಆದರೆ ಎರಡನೇ ದಿನ ಅಂದ್ರೆ ಇಂದಿನ ಬುಕಿಂಗ್ ಅನ್ನು ನೋಡ್ತಾ ಇದ್ರೆ ನಿನ್ನೆಗಿಂತ ತುಂಬಾನೇ ಕಡಿಮೆಯಾಗಿದೆ। ಒಂದಿಷ್ಟು ಚಿತ್ರಮಂದಿರಗಳಲ್ಲಿ ಉತ್ತಮವಾದಂತ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ, ಮತ್ತೊಂದಿಷ್ಟು ಕಡೆಗಳಲ್ಲಿ ಫಾಸ್ಟ್ ಫಿಲ್ಲಿಂಗ್ ಅನ್ನು ತೋರಿಸ್ತಾ ಇದೆ, ಮಗದೊಂದಿಷ್ಟು ಕಡೆಗಳಲ್ಲಿ ಪ್ರೇಕ್ಷಕರ ಸಂಖ್ಯೆ ಇಳಿಕೆಯಾಗ್ತಾ ಇದೆ। ಇವೆಲ್ಲವನ್ನ ಲೆಕ್ಕಾಚಾರ ಹಾಕಿದ್ರೆ ಎರಡನೇ ದಿನ ಕಲೆಕ್ಷನ್ ನಲ್ಲಿ ಗಣನೀಯವಾಗಿ ಇಳಿಕೆಯಾಗುವಂತ ಸಂಭವ ಹೆಚ್ಚಾಗಿದೆ। ಯಾಕಂತ ಹೇಳಿದ್ರೆ ಇವತ್ತು ವರ್ಕಿಂಗ್ ಡೇ, ಮೊದಲ ದಿನದಂತೆ ಇಂದು ಕಲೆಕ್ಷನ್ ಆಗೋದು ಯಾಕೋ ಅನುಮಾನ ಅಂತ ಹೇಳಲಾಗಿದೆ। ಇನ್ನು ಪ್ರತಿ ಸಿನಿಮಾ ತೆರೆ ಕಂಡಾಗ್ಲೂ ಅದರ ಭವಿಷ್ಯ ನಿಂತಿರೋದು ವೀಕೆಂಡ್ ನಲ್ಲಿ। ಈ ಸಿನಿಮಾ ರಿಲೀಸ್ ಆಗಿದ್ದು ನಿನ್ನೆ ಗುರುವಾರ, ಇವತ್ತು ಶುಕ್ರವಾರ ಆಗಿರೋದ್ರಿಂದಾಗಿ ಅದಕ್ಕಿಂತಲೂ ಹೆಚ್ಚಾಗಿ ಎರಡನೇ ದಿನ ಆಗಿರೋದ್ರಿಂದಾಗಿ ಕಲೆಕ್ಷನ್ ನಲ್ಲಿ ಸ್ವಲ್ಪ ಇಳಿಕೆಯಾಗುವಂತ ಸಾಧ್ಯತೆ ಇದೆ। ಆದರೆ ನಾಳೆ ಮತ್ತು ನಾಡಿದ್ದು ಈ ಸಿನಿಮಾದ ಕಲೆಕ್ಷನ್ ಮೇಲೆ ಈ ಸಿನಿಮಾದ ಭವಿಷ್ಯ ನಿಂತಿದೆ। 50 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಂತ ಈ ಸಿನಿಮಾ ಶನಿವಾರ ಹಾಗೆ ಭಾನುವಾರ ಎಷ್ಟು ಕೋಟಿ ಕಲೆಕ್ಷನ್ ಮಾಡುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿ ಈ ಸಿನಿಮಾದ ಭವಿಷ್ಯ ನಿಂತಿದೆ। ಈಗಾಗಲೇ ಮೊದಲ ದಿನ ಅತ್ಯದ್ಭುತವಾದಂತ ಕಲೆಕ್ಷನ್, ಆದರೆ ಇವತ್ತು ಈ ಸಿನಿಮಾದ ಬುಕಿಂಗ್ ಅನ್ನ ನೋಡ್ತಾ ಇದ್ರೆ ಯಾಕೋ ಸ್ವಲ್ಪ ಡಲ್ ಹೊಡಿತಿದೆ ಅಂತ ಅನಿಸ್ತಾ ಇದೆ। ಇನ್ನು ನಾಳೆ ಮತ್ತು ನಾಡಿದ್ದಿನ ವಿಚಾರಕ್ಕೆ ಬರೋದಾದ್ರೆ ಈ ಸಿನಿಮಾ ಪುಟಿದೇಳುವಂತ ಸಾಧ್ಯತೆ ದಟ್ಟವಾಗಿದೆ। ಅದೇನೇ ಇರಲಿ, ಮೊದಲ ದಿನ ಈ ಸಿನಿಮಾ ಗಳಿಸಿದ್ದು 11 ಕೋಟಿ ರೂಪಾಯಿ, ಅದರಲ್ಲೂ ಮೈಸೂರಿನಲ್ಲಿ ಈ ಸಿನಿಮಾ ಗಳಿಸಿದ್ದು 80 ಕ್ಕೂ ಅಧಿಕ ಲಕ್ಷ ರೂಪಾಯಿ. ಅದೇನೇ ಇರಲಿ, ಸಿನಿಮಾ ಅಂತೂ ಚೆನ್ನಾಗಿದೆ, ಉತ್ತಮವಾದ ಸಂದೇಶವನ್ನ ಸಾರುವಂತ ಸಿನಿಮಾ। ಪ್ರತಿಯೊಬ್ಬರು ಕೂಡ ಈ ಸಿನಿಮಾವನ್ನ ಚಿತ್ರಮಂದಿರದಲ್ಲೇ ಕುಟುಂಬ ಸಮೇತರಾಗಿ ವೀಕ್ಷಿಸಿ ಆನಂದಿಸಿ। ನಮಸ್ಕಾರ। ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ। ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ। ಧನ್ಯವಾದಗಳು।